ಜನ ಇವತ್ತು ಈ ಸತ್ಯಾಸತ್ಯತೆಯನ್ನ ಹೊರಗಡೆ ತಗೋಬರ್ಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನು ಕೂಡ ಇವತ್ತು ಆಶಿಸ್ತಾ ಇದ್ದಾನೆ. ಇದು ಇಟ್ ಈಸ್ ಜಸ್ಟ್ ನಾಟ್ ಎ ಸ್ಟೇಟ್ ನ್ಯೂಸ್ ಟುಡೇ, ಇಟ್ಸ್ ಎ ನ್ಯಾಷನಲ್ ನ್ಯೂಸ್. ಹೌದಲ್ವೇ? ವಿದೇಶದಲ್ಲೂ ಕೂಡ ಚರ್ಚೆ ಆಗಿದೆ ಈ ಟಾಪಿಕ್ಕು. ಹೌದಲ್ವೇ? ಮತ್ತು ಇದಕ್ಕೆ ಉತ್ತರ ಸಿಕ್ಕಬೇಕೋ ಬೇಡವೋ? ಇದಕ್ಕೆ ಉತ್ತರ ಸಿಕ್ಕಬೇಕಂದ್ರೆ ಯಾರು ಕೊಡಬೇಕು ಉತ್ತರ? ಪಾರದರ್ಶಕವಾಗಿ ಆಗಬೇಕಲ್ವ ತನಿಖೆ? ಆಗ್ತಾ ಇದೆಯಾ ಅದು? ಅದು ಪ್ರಶ್ನೆ. ನನಗೆ ಗೊತ್ತಿಲ್ಲಣ್ಣ ಅದು, ಯಾಕೆಂದರೆ ದೇವರಾಜೇಗೌಡ್ರಿಗೂ ನನಗೇನು ಸಂಪರ್ಕ ಇಲ್ಲ. ದೇವರಾಜೇಗೌಡರು ಹೇಳಿರ್ತಕ್ಕಂಥದ್ದು ನಾನು ಕೂಡ ಮಾಧ್ಯಮದಲ್ಲಿ ಗಮನಿಸ್ದೆ, 100 ಕೋಟಿ ಆಫರ್ ಮಾಡಿದ್ರು ಇನ್ನೊಂದು ಮಾಡಿದ್ರು ಅಂತ. ಬಟ್ ಇವೆಲ್ಲ ವಿಚಾರವಾಗಿ ಇವಾಗ ಅಂತಿಮವಾಗಿ ಒಂದು ತಾರ್ತಿಕ ಅಂತ್ಯ ಕೊಡಬೇಕಲ್ವಾ? ಕೊಡಲೇಬೇಕಲ್ವಾ? ಕೊಡ್ತಕ್ಕಂಥದ್ದಕ್ಕೆ ಯಾರು ಯಾರಿಗೆ ಶಕ್ತಿ ಇದೆ? ಜನ ಯಾರನ್ನ ಆಯ್ಕೆ ಮಾಡಿ ಕೂರಿಸಿದ್ದಾರೆ?